ಹೈಕಮಾಂಡ್ ಭೇಟಿ ಮಾಡಿ ಬಂದಿದ್ದಾರೆ ವಿಜೇಂದ್ರ ಅವರು ವಾಪಸ್ ಆಗಿರುವಂತದ್ದು. ಬೆಳಗ್ಗೆ 9:45ಕ್ಕೆ ಬೆಂಗಳೂರಿಗೆ ವಿಜೇಂದ್ರ ಅವರು ವಾಪಸ್ ಆಗಿದ್ದಾರೆ. ನಿನ್ನೆ ರಾತ್ರಿ ದಿಲ್ಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಬಂದಿರುವಂತದ್ದು. ಯಡಿಯೂರಪ್ಪನವರು ಕಳಿಸಿದ್ರು ವಿಜೇಂದ್ರ ಅವರನ್ನ. ಕೆಲವೊಂದು ಅಸಮಾಧಾನ, ಹಾಗೆ ಕೆಲವರು ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇರುವಂತ ವಿಚಾರ ಏನಾಗ್ತಾ ಇದೆ ಏನು ಅಂತ ಹೈಕಮಾಂಡ್ಗೂ ಕೂಡ ಟೆನ್ಷನ್ ಇತ್ತು. ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟು ಬಂದಿರುವ ರೀತಿ ಕಾಣಿಸ್ತಾ ಇದೆ. ಬಿ ಎಲ್ ಸಂತೋಷ್, ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ, ಹಾಗೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರನ್ನ ಭೇಟಿ ಮಾಡಿ ಬಂದಿದ್ದಾರೆ. ಅಮಿತ್ ಶಾ ಅವರ ಭೇಟಿ ಸಾಧ್ಯವಾಗದೆ ವಾಪಸ್ ಆಗಿದ್ದಾರೆ. ಸಂಪುಟ ವಿಸ್ತರಣೆ ಬಳಿಕ ಉಂಟಾಗಿದ್ದಂತ ಭಿನ್ನ ಮತದ ಚರ್ಚೆಯನ್ನ ಮಾಡ್ಲಿಕ್ಕೋಸ್ಕರ ಹೋಗಿದ್ರು. ಮುಂದಿನ ಬಾರಿ ಯಾರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಬೇಕು, ಈಗ ಯಾರಿಗೆ ಯಾವ ಖಾತೆಯನ್ನ ನೀಡಬೇಕೆಂಬ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. ಯಡಿಯೂರಪ್ಪನವರ ಪರವಾಗಿ ವಿಜೇಂದ್ರ ಅವರು ಹೋಗಿದ್ರು. ಶಾಸಕರ ಅಸಮಾಧಾನದ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆಯನ್ನ ನಡೆಸಲಾಗಿರುವಂತದ್ದು. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಧರಣೇಶ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಧರಣೇಶ್, ವಾಪಸ್ ಆಗಿದ್ದಾರೆ ಇಲ್ಲಿ ವಿಜೇಂದ್ರ ಅವರು, ಯಾರ ಜೊತೆ ಮೀಟ್ ಮಾಡಿದ್ರಂತೆ, ಏನೆಲ್ಲ ಚರ್ಚೆ ಆಯ್ತಂತೆ, ಏನಾದ್ರೂ ಗ್ರೀನ್ ಸಿಗ್ನಲ್ ಸಿಕ್ಕಿದೆಯಾ? ಈಗ ರಾಜ್ಯದಲ್ಲಿ ಸಚಿವ ಸಂಪುಟದ ವಿಸ್ತರಣೆ ಆದ ಬಳಿಕ ಭಿನ್ನಮತ ಸ್ಫೋಟಗೊಂಡಿತ್ತು. ಈ ಹಿನ್ನೆಲೆಯಲ್ಲಿ ಸ್ವತಃ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ಪುತ್ರ ವಿಜೇಂದ್ರ ಅವರನ್ನ ದೆಹಲಿಗೆ ಕಳಿಸಿ ಹೈಕಮಾಂಡ್ ನಾಯಕರಿಗೆ ವಸ್ತುಸ್ಥಿತಿಯನ್ನ ತಿಳಿಸಲಿಕ್ಕೆ ಸೂಚನೆಯನ್ನು ನೀಡಿದ್ರು. ಸೊ ಯಡಿಯೂರಪ್ಪ ಸೂಚನೆ ಮೇರೆಗೆ ನಿನ್ನೆ ದೆಹಲಿಗೆ ಬಂದಿದ್ದಂತಹ ವಿಜೇಂದ್ರ, ಆಕ್ಚುಲಿ ಅಮಿತ್ ಶಾ, JP ನಡ್ಡಾ ಮತ್ತು ಸಂತೋಷ್ ಮೂವರನ್ನ ಭೇಟಿ ಮಾಡುವ ಉದ್ದೇಶವನ್ನ ಹೊಂದಿದ್ರು. ಆದ್ರೆ ದೆಹಲಿಯ ವಿಧಾನಸಭಾ ಚುನಾವಣಾ ಬ್ಯುಸಿನಲ್ಲಿರೋದ್ರ ಕಾರಣಕ್ಕೋಸ್ಕರ ಅಮಿತ್ ಶಾ ಅವರ ಭೇಟಿ ಸಾಧ್ಯ ಆಗಿಲ್ಲ. JP ನಡ್ಡಾ ಮತ್ತು ಸಂತೋಷ್ ಅವರ ಇಬ್ಬರನ್ನಷ್ಟೇ ಭೇಟಿಯಾಗಿ ಅವರಿಗೆ ಭಿನ್ನಮತದ ಬಗ್ಗೆ ಚರ್ಚೆಯನ್ನ ಮಾಡಿ ವಾಪಸ್ ಆಗಿದ್ದಾರೆ ಎನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. JP ನಡ್ಡಾ ಮತ್ತು ಸಂತೋಷ್ ಇಬ್ಬರ ಜೊತೆ ಕೂಡ ಏನೋ ರಾಜ್ಯದಲ್ಲಿ ಯಾವ ಪರಿಸ್ಥಿತಿ ಇದೆ ಅಂದ್ರೆ, ಮೊದಲಿಗೆ 13+3 ಸೂತ್ರದಡಿ ಸಂಪುಟ ಪುನರಚನೆಯನ್ನ ವಿಸ್ತರಣೆಯನ್ನ ಮಾಡ್ಲಿಕ್ಕೆ ಹೇಳಿತ್ತು ಹೈಕಮಾಂಡ್. ಆದ್ರೆ ಆ ಭಿನ್ನಮತ ಹೆಚ್ಚಾದ ಕಾರಣಕ್ಕೋಸ್ಕರ ಕೇವಲ ಹೊಸಬರಿಗಷ್ಟೇ ಅವಕಾಶವನ್ನ ಮಾಡಿಕೊಟ್ಟು ಮೂಲ BJPಗರಿಗೆ ಸ್ಥಾನವನ್ನ ಕೊಟ್ಟಿಲ್ಲ. ಇದರಿಂದಾಗಿ ಕೆಲವರು ಮುನಿಸ್ಕೊಂಡಿದ್ದಾರೆ ಮತ್ತು ಭಿನ್ನಮತ ಇನ್ನೂ ಮುಂದೆ ತೀವ್ರಗೊಳ್ಬಹುದು ಎನ್ನುವ ಎಲ್ಲ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಜೊತೆಗೆ ಹೊಸದಾಗಿ ಇನ್ನೊಂದು ಏನೋ ಅಡಿಷನ್ ಮಾಡ್ಲಿಕ್ಕೆ ಅಥವಾ ಪುನರ್ರಚನೆಯನ್ನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅನ್ನುವಂತಹ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಧರಣೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತಷ್ಟು ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್